ಸಂತೋಷದಿಂದಿದ್ದೆ. ದೇವೇಂದ್ರ ಹಿಂದೆ ಮುಂದೆ ಯಾರ ಮಗನಾಗಿ ಆಲೋಚನೆ ಮಾಡಿದೆ, ನನ್ನ ಮಗನನ್ನೇ ಕುಂತು ಬಿಟ್ಟ. ನನಗೆ ಮಾತ್ರವ ಅವನ ಹೆತ್ತ ತಾಯಿಗೂ ಎಷ್ಟು ದುಃಖವಾಗಿರಬಹುದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಮೂರು ಲೋಕದ ಅರ್ಥರಾಗಿ ಎಲ್ಲರಿಗೂ ಹೇಳುವ ಕೇಳುವನಾಗಿ ಅರ್ಥಾತ್ ನನ್ನ ದೊರೆಯಾಗಿ ಈಗ ಮಾಡಬಹುದೇ? ಯಾರೂ ಕೇಳುವವರಿಲ್ವೆ? ನಾನು ಮಗನಿಲ್ಲದೆ ಹೇಗೆ ಬದುಕಲಿ? ಆ ಪುತ್ರ ಶೋಕವನ್ನು ಬೇರೆ ಕಳೆಯಲಿ. ಏನು ಮಾಡಲಿಪ್ಪ, ಏನು ಮಾಡಲಿ? ಮಗನಿಲ್ಲದೆ ನನಗೆ ಏನು ಮಾಡುವುದಕ್ಕೆ ಅಸಾಧ್ಯನಾಗಿ ಹೋಗಿ. ಇಲ್ಲ, ನನಗೆ ನೋವಾಯಿತು ಆದ್ರೆ ಏನಾಗ್ತದೆ ಎಂಬುದಾಗಿ ಪ್ರಪಂಚಕ್ಕೆ ವಾಯುದೇವರನ್ನು ನಾನು ತೋರಿಸಲೇಬೇಕು. ನನ್ನ ಮಗನ ನೋವು ನಾನು ಇಟ್ಟುಕೊಳ್ಳುವುದು ಖಂಡಿತ ಸರಿಯಲ್ಲ. ಈ ಕ್ಷಣವೇ ನಾನು ಏನೊಂದು ಲೋಕಕ್ಕೆ ತೋರಿಸಲೇಬೇಕು. ಅದಕ್ಕೆ ಬೇಕಾಗಿ ಅಗ್ನಿ ಸಂಬಂಧ ಸರಿಯಾಗಲೇ. ಯಾರು ಏನಾಗಲಿ ಏನಾಗಲಿ ಏನೇ ಆಗಿ ಹೋಗಲಿ, ನನಗೆ ಲಕ್ಷ್ಯವಲ್ಲ ಮಾತ್ರವಲ್ಲ ನನ್ನ ಮಗನ ಹೆಣವನ್ನು ಹಿಡ್ಕೊಂಡು ಯಾರಿಗೂ ಸಿಕ್ಕದಂತಹ ಸ್ಥಳದಲ್ಲಿ ಗುಹೆಯಲ್ಲಿ ಕುಳಿತಿದ್ದೇನೆ.